ಹೊತ್ತು ಈ ಫೋನ್ ನೋಡ್ಕೊಂಡಿದ್ರೆ ಇನ್ನೇನಾಗುತ್ತೆ? ಇನ್ನೇನೇ ಮಾಡಲಿ ಟೈಮ್ ಪಾಸ್ಗೆ? ಮೊದಲು ಈ ಫೋನ್ ಕೊಡು. ಈಗ ನಾನು ಬಂದಿದ್ದೀನಿ ತಾನೆ, ನನ್ನ ಜೊತೆ ಮಾತಾಡು. ಸರಿ ಹೇಳು. ನೆನ್ನೆ ಮೆಡಿಕಲ್ ಹತ್ರ ದೀಪಕ್ ಬಂದಿದ್ದ. ದೀಪಕ? ಅವನು ಯಾಕೆ ಬಂದಿದ್ದ? ಮೆಡಿಸಿನ್ ತಗೊಳಕ? ಮೆಡಿಸಿನ್ ತಗೊಳ್ಳೋದಕ್ಕೆ ಇಡೀ ಬೆಂಗಳೂರಲ್ಲಿ ಒಂದೊಂದೇನ ಅಂಗಡಿ ಇರೋದು. ಮೆಡಿಸಿನ್ ತಗೊಳ್ಳೋದಕ್ಕಲ್ಲ, ನನ್ನ ಜೊತೆ ಮಾತಾಡೋದಕ್ಕೆ. ನಿನ್ನ ಜೊತೆನಾ? ನಿನ್ನ ಜೊತೆ ಅವನಿಗೇನು ಮಾತು? ಯಾಕೆ ಅವನ್ನ ಅವಾಯ್ಡ್ ಮಾಡ್ತೀಯಂತೆ? ಅವಾಯ್ಡಾ? ನಾನೆಲ್ಲ ಅವಾಯ್ಡ್ ಮಾಡಿದೆ ಅವನ್ನ. ಯಾಕೆ ಅವ್ನು ಫೋನ್ ರಿಸೀವ್ ಮಾಡೋದಿಲ್ವಂತೆ? ಮೆಸೇಜ್ಗೂ ರಿಪ್ಲೈ ಮಾಡಲ್ವಂತೆ? ಏನಾಗಿದೆ ನಿಂಗೆ? ಮೂರೊತ್ತು ಅವನ ಜೊತೆ ಫೋನಲ್ಲಿ ಮಾತಾಡ್ಕೊಂಡಿದ್ರೆ ನನ್ನ ಕೆಲಸ ಯಾರು ನೋಡೋದು? ಅವ್ನ ಮೆಸೇಜ್ಗಳು ನೋಡ್ಕೊಂಡು ಕೂತ್ಕೊಳ್ಳೋದೆ ನನ್ನ ಕೆಲಸನಾ? ಏ, ಸುಮ್ಮನೆ ಏನೇನೋ ಮಾತಾಡಬೇಡ. ಏನಾಗಿದೆ ಅಂತ ಹೇಳು. ಅಯ್ಯೋ, ಏನೂ ಆಗಿಲ್ಲ. ನಂಗೆ ಮೊದಲೇ ತಲೆ ನೋತಿದೆ. ನೀನು ನನ್ನ ತಲೆ ತಿನ್ಬೇಡ. ಅದು ಅಲ್ಲದೆ ಅವ್ನು ನಿನ್ನ ಬೇರೆ ಫ್ರೆಂಡ್ಸ್ ಜೊತೆ ಓಡಾಡೋದನ್ನು ನೋಡಿದ್ದಾನೆ. ಅವನ್ನ ಅವಾಯ್ಡ್ ಮಾಡಿ ನೀನು ಹೀಗೆಲ್ಲ ಮಾಡಿದ್ರೆ ಪಾಪ ಅವನಿಗೆ ಬೇಜಾರಾಗಲ್ವಾ? ಅನು, ಇದೆಲ್ಲ ನನ್ನ ಪರ್ಸನಲ್ ವಿಷಯ. ನೀನು ಅದಕ್ಕೆಲ್ಲ ತಲೆ ಹಾಕಬೇಡ. ಏನು ನಮ್ಮಿಬ್ರು ಮಧ್ಯ ಪರ್ಸ್ನಲ್ಲ? ಏನು ನೆನ್ನೆ ಮೊನ್ನೆ ಫ್ರೆಂಡ್ಸ್ ಆದವರ ನಾವಿಬ್ರು? ಅದೆಲ್ಲ ನಂಗೆ ಗೊತ್ತಿಲ್ಲ. ಬೇರೆ ಏನಾದ್ರು ಇದ್ರೆ ಹೇಳು. ಇದೆಲ್ಲ ನನ್ನ ಪರ್ಸನಲ್ ವಿಷಯ. ಪ್ಲೀಸ್ ಡೋಂಟ್ ಇಂಟರ್ಫಿಯರ್. ಸರಿ ಬಿಡು. ದೀಪಕ್ಗೆ ಫೋನ್ ಮಾಡಿ ನೀನು ಹೀಗೆ ಹೇಳಿದೆ ಅಂತ ಹೇಳ್ತೀನಿ. ನೀನು ಯಾಕೆ ಫೋನ್ ಮಾಡಿ ಹೇಳಬೇಕು? ಅವ್ನು ನನ್ನ ಹತ್ರ ಬಂದು ಮಾತಾಡಿದ್ದಾನೆ ಅಂದಮೇಲೆ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ತಾನೇ? ರೆಸ್ಪಾನ್ಸಿಬಿಲಿಟಿನೂ ಇಲ್ಲ, ಮಣ್ಣು ಇಲ್ಲ. ನೀನು ಫೋನ್ ಕೊಡು. ಯಾಕೆ ಕೊಡು? ಹೇಳ್ತೀನಿ. ಆ ದೀಪಕ್ ನಂಬರ್ ನಿನ್ನ ಫೋನಿಂದ ಡಿಲೀಟ್ ಮಾಡ್ತೀನಿ. ನೀನು ಅವನ್ನ ಬೇರೆ ರೀತಿಯಲ್ಲಿ ಏನಾದ್ರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನನ್ನ ಮೇಲೆ ಆಣೆ. ಆಯ್ತಮ್ಮ, ನಾನು ಅವನ್ನ ಇನ್ಮೇಲೆ ಕಾಂಟ್ಯಾಕ್ಟ್ ಮಾಡೋದಿಲ್ಲ. ನಿನ್ನ ಗಾಡಿ ಕೀ ಕೊಡು, ಸ್ವಲ್ಪ ಬೇಕಿತ್ತು. ಅಲ್ಲಿದ್ದ ತೊಗೊಂಡು ಹೋಗು. ಫೋನ್ ಬಾಯ್. ಇವರಿಬ್ಬರು ಮಧ್ಯದಲ್ಲಿ ಹೆಚ್ಚಿಗೆ ಮಾತುಕತೆ ಆಗಿಲ್ಲ. ಪರ್ಸ್ ಕಿತ್ಕೊಳ್ಳೋದು, ಹೆದರಿಸೋದು ಏನೂ ಇಲ್ಲ. ಅಂದರೆ ಕೊಲೆ ಮಾಡಬೇಕು ಅಂತ ಮೊದಲೇ ಡಿಸೈಡ್ ಮಾಡಿದ್ದಾನೆ. ಗಾಡಿ ನಂಬರ್ ಟ್ರೇಸ್ ಮಾಡೋಣ ಅಂತಂದರೆ ನಂಬರ್ ಪ್ಲೇಟ್ಗೆ ಟೇಪ್ ಹಾಕಿದ್ದಾರೆ. ಪಕ್ಕಾ ಪ್ರೀ ಪ್ಲ್ಯಾನ್. ನೋಡಿ, ಆದಷ್ಟು ಬೇಗ ಅನು ಬಗ್ಗೆ ಎಲ್ಲ ಡೀಟೇಲ್ಸನ್ನ ಕಲೆಕ್ಟ್ ಮಾಡಿ. ಅವಳು ಯಾರು, ಎಲ್ಲಿ ಕೆಲಸ ಮಾಡ್ತಾಳೆ, ಅವಳ ಫ್ರೆಂಡ್ಸ್ ಯಾರು, ಎಲ್ಲ ಡೀಟೇಲ್ಸ್ ಬೇಕು ನನಗೆ. ಓಕೆ ಸರ್. ಇದು ಸುಶೀಲಾ ಅವ್ರ ಮನೇನಾ? ಹೌದು. ಇದಾರ ಸುಶೀಲಾ ಅವರು? ಹಾಂ, ಇದ್ದಾಳೆ ಸರ್. ಸರಿ ರೀ. ಸುಶಿ ಸುಶಿ ಸುಶೀಲಾ ಅವರಾ? ಹೌದು ಸರ್. ಅನು ನಿಮ್ಮ ಫ್ರೆಂಡ್ ಅಲ್ಲ? ಹೌದು. ನೋಡಿ, ನೀವು ಕೊಡುವಂಥ ಸಣ್ಣ ಸುಳಿವು ಕೂಡ ನಮ್ಮ ಇನ್ವೆಸ್ಟಿಗೇಷನ್ಗೆ ಬಹಳನೇ ಅನುಕೂಲ ಆಗುತ್ತೆ. ನನಗೂ ಗೊತ್ತಾಗ್ತಾ ಇಲ್ಲ ಸರ್, ಅನುಗೆ ಯಾರು ಯಾಕೆ ಹಿಂಗೆ ಮಾಡಿರ್ಬೋದು ಅಂತ. ಅವ್ರಿಗೆ ಬಾಯ್ ಫ್ರೆಂಡ್ ಅಂತ ಯಾರಾದರೂ ಇದ್ರಾ? ಇಲ್ಲ ಸರ್. ರೀಸೆಂಟ್ ಆಗಿ ಯಾರ ಹತ್ರನಾದರೂ ಜಗಳ ಮಾಡಿದ್ದು? ಇಲ್ಲ ಸರ್. ಅಥವಾ ಅವ್ರ ಮನೆಯಲ್ಲಿ ಏನಾದರೂ ಸಮಸ್ಯೆ ಇತ್ತಾ? ಅತ್ತೆ ಮಾವ ಕಿರಿಕಿರಿ ಬಿಟ್ಟರೆ ಅಂಥದ್ದೇನೂ ಸಮಸ್ಯೆ ಇರಲಿಲ್ಲ ಸರ್. ಏನು ಕಿರಿಕಿರಿ ಇತ್ತು? ಅವ್ರ ಅತ್ತೆ ಅನುಗೆ ಅದು ಇದು ಕೆಲಸ ಕೊಟ್ಟು ಕಾಟ ಕೊಡ್ತಾಯಿದ್ರು. ಇದನ್ನೆಲ್ಲ ಅವಳು ನನಗೆ ಅವಾಗವಾಗ ಬಂದು ಹೇಳ್ತಾ ಇದ್ಲು. ಸರಿ, ಇನ್ನೇನಾದರೂ ವಿಷಯ ಗೊತ್ತಾದರೆ ಬಂದು ನಮ್ಗೆ ಹೇಳಿ. ಸರಿ ಸರ್. ನಾವಿನ್ ಬರ್ತೀವಿ. ಶ್ರೀನಿವಾಸ್ ಸರ್, ಮನೇಲಿ ಏನೋ ಪ್ರಾಬ್ಲಮ್ ಅನಿಸುತ್ತೆ. ಅವ್ರ ಅತ್ತೆ ಮಾವನ ಕರೆಸಿ ಮಾತಾಡೋಣ. ಓಕೆ ಸರ್. ಏನಾಯಿತು ಅನ್ನೋದನ್ನ ಸರಿಯಾಗಿ ಹೇಳಿ. ಇಲ್ಲಾಂದರೆ ಹೇಗೆ ತಿಳ್ಕೋಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಸರ್, ಅವ್ರಿಗೆ ಬೇರೆ ಮನೆ ಮಾಡೋಕ್ಕೆ ಹೇಳಿದ್ದು ನಿಜ. ಪ್ರತಿ ತಿಂಗಳು ದುಡ್ಡು ತಗೋತಾ ಇದ್ದು ನಿಜ. ಆದರೆ ಆ ಕೊಲೆಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಸರ್. ಈ ತಿಂಗಳು ದುಡ್ಡು ಕೊಡೋದು ಲೇಟಾಗಿ ನೀವೇ ಅವ್ರನ್ನ ಕೇಳಿ, ಅವ್ರು ಕೊಡೋದಿಲ್ಲ ಅಂತ ಹೇಳಿ ಅದು ಮಾತಿಗೆ ಮಾತು ಬೆಳೆದು ನೀವೇ ಯಾಕೆ? ಅಯ್ಯೋ ಇಲ್ಲ ಸರ್, ದುಡ್ಡು ಇವತ್ತು ಬರುತ್ತೆ ಹೋಗುತ್ತೆ, ಅದಕ್ಕೆ ಅಂತ ಒಂದು ಜೀವನ ತೆಗಿಯೋಕ್ಕಾಗುತ್ತಾ ಸರ್? ಈ ಬುದ್ಧಿ ಆ ಕಷ್ಟಪಟ್ಟು ದುಡಿತಾರ ಹುಡುಗಿ ಹತ್ರ ದುಡ್ಡು ಕೇಳಿದ್ರಲ್ಲ ಆಗಿರಬೇಕಿತ್ತು. ಸರಿ, ನೀವಿನ್ ಹೊರಡಿ. ಬರ ಮೇಲೆ ಏನು ಸರ್? ಏನಮ್ಮ ನಿನ್ನ ಹೆಸರು? ದಿವ್ಯಾ ಅಂತ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀಯ ಇಲ್ಲಿ? 3 ವರ್ಷದಿಂದ ಸರ್. ಅನುಶ್ರೀ ಅವರಿಗೆ ತುಂಬಾ ಒಳ್ಳೆ ಹುಡುಗಿ ಸರ್. ಅವ್ರಿಗೆ ಆಗದೆ ಇರೋರು ಇಲ್ಲಿಗೆ ಬಂದು ಏನಾದರೂ ಗಲಾಟೆ ನಡೆದಿತ್ತಾ? ಹಾಗೇನಿಲ್ಲ ಸರ್, ಒಬ್ಬ ವ್ಯಕ್ತಿ ಡೈಲಿ ಇಲ್ಲೇ ನೋಡ್ತಿದ್ರು ಸರ್. CCTV ಫುಟೇಜ್ ನೋಡ್ಬೋದಾ? ನೋಡಿ ಸರ್. ಈ ವ್ಯಕ್ತಿನ? ಹೌದು ಸರ್, ಇವರೇ ಸರ್. ನನಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ಮತ್ತು ನೀವು ಯಾಕ್ರಿ ಅನು ಹಿಂದೆ ಓಡಾಡ್ತಾ ಇದ್ರಿ? ಅಲ್ರಿ, ನಿಮ್ಮ ಬಯಸಿಗೂ ನೀವು ಮಾಡ್ತಾ ಇದ್ದಿದ್ದ ಕೆಲಸಕ್ಕೂ ಏನಾದರೂ ಅರ್ಥ ಇದೆಯಾ ಸರ್? ಅದು ಅನು ಅವರಮ್ಮ ನಾನು ಫ್ರೆಂಡ್ಸು ಸರ್. ನಿಜ ಹೇಳಬೇಕಂದ್ರೆ ಕಾಲೇಜಲ್ಲಿ ಇರಬೇಕಾದ್ರೆ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ವಿ ಸರ್. ಆಗ ನಾವಿಬ್ಬರು ಮದುವೆ ಆಗಲಿಲ್ಲ ಸರ್. ಈಗಲಾದರೂ ನಾವಿಬ್ಬರು ಒಂದಾಗಬೇಕು ಅಂತ ಅಂದ್ಕೊಂಡ್ವಿ. ಇದೇ ವಿಷಯನ ಅನ್ನು ಹತ್ರ ಮಾತಾಡೋದಕ್ಕೆ ಅವಳಿಂದೆ ತಿರುಗ್ತಾ ಇದ್ದೆ ಸರ್. ಕೊಲೆ ನಡೆದಿದ್ದ ದಿವಸ ಎಲ್ಲಿದ್ರಿ ನೀವು ಸರ್? ಅವತ್ತೊಂದು ದಿನ ನನ್ನ ಫ್ರೆಂಡ್ ಮನೇಲಿದ್ದೆ. ಆ ಫ್ರೆಂಡನ್ನು ಕೇಳಿದ್ರು ಇದನ್ನೇ ಹೇಳ್ತಾರಾ? ಹ್ಞೂ ಸರ್ ಹೇಳ್ತಾರೆ. ಸರಿ ನೀವಿನ್ನು ಹೊರಡಿ. ಸರಿ ಸರ್. ಸರ್ ಅನು ಫ್ರೆಂಡ್ ಸುಶೀಲ ಅವ್ರ ಕಾಲ್ ರೆಕಾರ್ಡ್ ಚೆಕ್ ಮಾಡಿದೆ ಸರ್. ಯಾರೋ ದೀಪಕ್ ಅನ್ನೋ ನಂಬರ್ಗೆ ವಿಪರೀತ ಕಾಲ್ ಹೋಗಿದೆ ಸರ್. ಆದರೆ ಸುಶೀಲ ಒಂದು ತಿಂಗಳಿಂದನೇ ದೀಪಕ್ ನಂಬರ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ದಾಳೆ ಸರ್. ಅದಾದ ಒಂದು ವಾರಕ್ಕೆ ಅನು ಫೋನಿಂದನೂ ಆ ನಂಬರ್ ಡಿಲೀಟ್ ಆಗಿದೆ ಸರ್. ಅನು ಮತ್ತು ದೀಪಕ್ ಮಧ್ಯನೂ ಕಾಲ್ಸ್ ಎಕ್ಸ್ಚೇಂಜ್ ಆಗಿದೆಯಾ? ಹಾಂ ಸರ್ ಆಗಿದೆ. ಹಾಗಿದ್ರೆ ಈ ದೀಪಕ್ ನಮ್ಮ ಕಾಮನ್ ಲಿಂಕ್. ಕರ್ಕೊಂಡು ಬನ್ನಿ ಅವನನ್ನು. ಸರಿ ಸರ್. ಓ ಮಿಸ್ಟರ್ ದೀಪಕ್, ನಿನಗೂ ಅನುಶ್ರೀಗೂ ಏನು ಸಂಬಂಧ? ಸರ್ ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಸರ್. ನಿನ್ನ ಬೈಕ್ ಮಾಡೆಲ್ ಮತ್ತು CCTVನಲ್ಲಿ ಕ್ಯಾಪ್ಚರ್ ಆಗಿರುವಂಥ ಬೈಕ್ ಮಾಡೆಲ್ ಎರಡೂ ಒಂದೇ. ಅದಲ್ಲದೆ ಅನು ಅವತ್ತು ಸುಶೀಲ ಮನೆಯಿಂದ ಹೊರಟಾಗ ನಿನ್ನ ಮೊಬೈಲ್ ಲೊಕೇಶನ್ ಕೂಡ ಅದೇ ಏರಿಯಾದಲ್ಲಿತ್ತು. ಹೇಳು, ನೀನು ಯಾಕೆ ಅನುನ್ ಫಾಲೋ ಮಾಡ್ತಾ ಇದ್ದೆ? ಸರ್ ನಾನು ಹೇಳ್ತಾ ಇದ್ದೀನಲ್ಲ ಸರ್, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್. ಸರ್ ಹೇಳೋ. ಸರ್ ನಾನು ಫಾಲೋ ಮಾಡ್ತಾ ಇದ್ದಿದ್ದು ಅನುನಲ್ಲ ಸರ್, ಸುಶೀಲನ ಸರ್. ಸುಶೀಲನ? ಮತ್ತೆ ಯಾಕೆ ಅನುನ್ ಕೊಲೆ ಮಾಡಿದೆ? ಸರ್ ನಾನು ಕೊಲೆ ಮಾಡಬೇಕಾಗಿದ್ದು ಅನುನಲ್ಲ ಸರ್, ಸುಶೀಲನ ಸರ್. ಅಲ್ಲಿಗೆ ಕೊಲೆ ಮಾಡಿದ್ದು ನೀನೇ ಅಂತ ಕನ್ಫರ್ಮ್ ಆಯ್ತಲ್ಲ, ಏನೋ ಅನ್ನೋದನ್ನ ಸರಿಯಾಗಿ ಹೇಳು. ಸರ್ ನಾನು ಸುಶೀಲ ಡೇಟ್ ಮಾಡ್ತಾಯಿದ್ವಿ ಸರ್. ನಾನು ಅವಳನ್ನ ತುಂಬ ಹಚ್ಕೊಂಡಿದ್ದೆ. ಅವಳು ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ವಿ ಸರ್. ಆದರೆ ಅವಳು ಮಾಡ್ತಾ ಇದ್ದಿದ್ದು ನಾಟಕ ಅಂತ ನನಗೆ ಆಮೇಲೆ ಗೊತ್ತಾಯಿತು ಸರ್. ಹೋಗ್ತಾ ಹೋಗ್ತಾ ಅವಳು ನನ್ನನ್ನು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ಲು ಸರ್. ಮೊಬೈಲ್ ಸೈಡಿಗೆ ಇಟ್ಬಿಟ್ಟು ಊಟ ಮಾಡೋ ಮೊದಲು. ಮೊದಲು ಊಟ ಮಾಡೆ. ಏನಿಂದು ಕಾಲ್ ಕಟ್ ಮಾಡ್ತಿದ್ದೀನಿ ಅಂದ್ರೆ ಬಿಸಿ ಇದ್ದೀನಿ ಅಂತ ಅರ್ಥ. ಯಾಕೆ ನನ್ನ ಕಾಲ್ ಪಿಕ್ ಮಾಡ್ತಿಲ್ಲ? ನಿನ್ನ ಕಾಲ್ ಆನ್ಸರ್ ಮಾಡಿದ್ಬಿಟ್ಟು ನನ್ಗೇನು ಮಾಡಕ್ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ಮಧ್ಯಾಹ್ನ ಸಿಗ್ತೀನಿ ಅಂದೆ, 2 ಗಂಟೆಯಿಂದ ಮಾಲ್ ಹತ್ರ ಕಾಯ್ತಾ ಇದ್ದೀನಿ. ಓ ಹೌದಾ, ನಾನು ಸ್ವಲ್ಪ ಬಿಸಿ ಇದ್ದೆ, ಏನೋ ಎಮರ್ಜೆನ್ಸಿ ಕಾಲ್ ಬಂತು ಅಂತ ಆಫೀಸ್ಗೆ ಹೋಗಿದ್ದೆ. ಅಟ್ಲೀಸ್ಟ್ ಒಂದು ಕಾಲ್ ಮಾಡಿ ಹೇಳ್ಬೋದಿತ್ತಲ್ಲ. ಏನು ನಿನ್ನ ಟೈಮಿಗೆ ಮಾತ್ರ ಬೆಲೆ ಇರೋದಾ, ನನ್ನ ಟೈಮಿಗೆ ಬೆಲೆ ಇಲ್ವಾ? ನೀನು ಯಾಕೆ ಅಷ್ಟೆಲ್ಲ ಕಾಯಕ್ಕೆ ಹೋದೆ? ನಿನ್ನ ಕೆಲಸ ಮಾಡ್ಕೋಬೇಕಿತ್ತು. ಹೀಗೆ ನೀನು ಮಾಡ್ತಿರೋದು ಫಸ್ಟ್ ಟೈಮ್ ಅಲ್ಲ, ಮೊನ್ನೆ ಕೂಡ ಹೀಗೆ ಮಾಡಿದೆ. ಯಾಕೆ ನನ್ನನ್ನು ವೇಟ್ ಮಾಡ್ತಾ ಇದೆಯಾ? ಇವತ್ತೆಲ್ಲಿದ್ದೆ, ಏನು ಮಾಡ್ತಿದ್ದೆ ನಿಜ ಹೇಳು. ಆಫೀಸಿಂದ ಅರ್ಜೆಂಟ್ ಕಾಲ್ ಬಂದಿತ್ತು ಅಂತ ಹೇಳದ್ನಲ್ಲ, ಅದಕ್ಕೆ ಹೋಗಿದ್ದೆ. ನಿನ್ನ ಆಫೀಸ್ ಇರೋದು ಮಾರ್ತಳ್ಳಿಲಿ, MG ರೋಡಲ್ಲಿ ಏನು ಮಾಡ್ತಿದ್ಯಾ ನೀನು? ಓ ನೋಡಿದ್ಯಾ, ನೀನು ನನ್ನ ಫಾಲೋ ಮಾಡ್ತಾ ಇದೆಯಾ? ಅಲ್ಲ, ನಂಗೆ ಬೇಕಾದ ಕಡೆ ಹೋಗುವಂಥ ಸ್ವಾತಂತ್ರ್ಯನೂ ನನಗಿಲ್ವಾ? ಏನು ನೀನು ಹೇಳಿ ಎಲ್ಲ ಕಡೆ ಹೋಗಬೇಕಾ? ಇಷ್ಟು ದಿನ ನಿನ್ನ ಕರ್ದಲ್ಲೆಲ್ಲ ಬಂದೆ, ಕೇಳಿದ್ನೆಲ್ಲ ಕೊಡಿಸ್ದೆ. ಈಗ ನನಗಿಂತ ಯಾರೋ ಶ್ರೀಮಂತ ಸಿಗ್ತಾ ಅಂತ ಅವನ ಜೊತೆ ಓಡಾಡಕ್ಕೆ ಶುರು ಮಾಡಿದ್ಯಾ? ಏಯ್ ನೀನು ಯಾರೋ ಅದನ್ನೆಲ್ಲ ಕೇಳಕ್ಕೆ, ಅದೆಲ್ಲ ನನ್ನ ಪರ್ಸನಲ್ ವಿಷಯ. ಇಷ್ಟು ದಿನ ನಿನ್ನ ಜೊತೆ ಇದ್ದೆ, ಈಗ ನಾನು ಯಾರೋ ಹೋಗ್ಬಿಟ್ಟಲ್ವಾ? ಥೂ ನಿನ್ನ ಜನ್ಮಕ್ಕೆ, ನಿಮ್ಮಂಥವ್ರನ್ನೆಲ್ಲ. ಏನೋ ಮಾಡ್ತೀಯಾ, ಬೊಗ್ಲೋ ನಾಯಿ ಕಚ್ಚಲ್ಲ ಅಂತ ಒಂದು ಮಾತಿದೆ, ಏನು ಬೇಕಾದ್ರೂ ಮಾಡ್ಕೊ. ಇನ್ನು ಮುಂದೆ ನಿಂಗೆ ಯಾವತ್ತೂ ಸಿಗಲ್ಲ. ಜಸ್ಟ್ ಫರ್ಗೆಟ್ ಮೀ ಆ್ಯಂಡ್ ಗೆಟ್ ಔಟ್ ಆಫ್ ಮೈ ಲೈಫ್. ನನಗಿಂತ ಜಾಸ್ತಿ ದುಡ್ಡು ಅವನ ಹತ್ರ ಇದೆ ಅಂತ ನನಗೆ ಕೈ ಕೊಟ್ಲು. ಅವತ್ತಿಂದ ಅವಳ ಮೇಲೆ ದ್ವೇಷ ಶುರುವಾಯಿತು. ಹೇಗಾದರೂ ಮಾಡಿ ಅವಳನ್ನ ಕೊಲೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದೆ ಸರ್. ಅವಳನ್ನು ಕೊಲೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಅವಳ ಮನೆ ಹತ್ರ ಹೋದೆ ಸರ್. ಸುಶೀಲಾ ಅಂತ ಅಂದ್ಕೊಂಡು ನನಗೆ ಕೆಲಸ ಮಾಡಿಬಿಟ್ಟೆ. ಎಲ್ಲ ನನ್ನಿಂದಾನೆ ಅಮ್ಮ, ಎಲ್ಲ ನನ್ನಿಂದಾನೆ. ನಾನು ಆ ದೀಪಕ್ನ ಅವಾಯ್ಡ್ ಮಾಡದೇ ಇದ್ದಿದ್ರೆ ಅವನಿಗೆ ನನ್ನ ಮೇಲೆ ದ್ವೇಷ ಬರ್ತಿರ್ಲಿಲ್ಲ. ದ್ವೇಷ ಹುಟ್ಟದೇ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ನಾನು ನನ್ನ ಬೆಸ್ಟ್ ಫ್ರೆಂಡ್ನ ನಾನೇ ನನ್ನ ಕೈಯಾರೆ ಕಳ್ಕೊಂಡೆ. ಅಳ್ಬೇಡ ಸುಶಿ, ನೀನೇನು ಬೇಕು ಅಂತ ಮಾಡಿಲ್ಲ ತಾನೆ, ಎಲ್ಲ ವಿಧಿ ಅಷ್ಟೇ. ಇಲ್ಲ ಅಮ್ಮ, ಎಲ್ಲ ನನ್ನಿಂದಾನೆ. ದುಡ್ಡಿನ ಹಿಂದೆ ಬಿದ್ದೆ. ಲೈಫಲ್ಲಿ ಶೋಕಿ ಮಾಡೋದು ಕಲಿತೆ ಹೊರತು ನಿಜವಾದ ಪ್ರೀತಿ ಏನು ಅಂತ ನಾನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಲೇ ಇಲ್ಲ. ಇನ್ನು ಮುಂದೆ ನನಗೇನು ಬೇಡಮ್ಮ, ಯಾವುದು ಬೇಡ.